ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 99. ಈ ರೀತಿಯಲ್ಲಿ ಉದಾಹರಣೆಗಾಗಿ ಪಸ್ಕ ಕುರಿಮರಿಯನ್ನು ಕೊಯ್ಯುವುದು ದೇವರ ಕುರಿಮರಿಯಾದ ಕ್ರಿಸ್ತನ ಮರಣದಲ್ಲಿ ಪೂರ್ಣಗೊಂಡಿತು ಮತ್ತು ಅಲ್ಲಿ ಪ್ರತಿ ಸಂಕೇತಿಕ ಚೊಚ್ಚಲು ಮಕ್ಕಳಾದ ಮೊದಲು ಜನಿಸಿದ ಸುವಾರ್ತೆಗದ ನಂಬಿಗಸ್ತರ ಮೇಲೆ ವಿಶೇಷ ಆಶೀರ್ವಾದವು ಪ್ರಾರಂಭವಾಯಿತು. ಈ ಆಶೀರ್ವಾದವು ನಮ್ಮ ಪಸ್ಕದ ಕುರಿಮರಿಯಾದ ಯೇಸುಕ್ರಿಸ್ತನೊಂದಿಗೆ ಪ್ರಾರಂಭವಾಯಿತಾದರೂ ಅದು ಆ ನಮೂನೆಯ ಪೂರ್ವಛಾಯೆಯೆಂದಿದ್ದು ಇನ್ನೂ ಪೂರ್ಣಗೊಂಡಿರುವುದಿಲ್ಲ. ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರದಲ್ಲಿ ನೀಡಲ್ಪಟ್ಟಿರುವ ಪ್ರತಿಯೊಂದು ವರ್ತಚಾರಣೆಗಳು ಸಾಂಕೇತಿಕ ಮಹತ್ವಗಳಿಂದ ಕೂಡಿದ್ದಾಗಿವೆ ಎಂದು ಕಂಡುಬರುತ್ತದೆ ಮತ್ತು ಪ್ರತಿಯೊಂದು ನಮೂನೆಯ ಪಾಲನೆಯು ನಿರ್ದಿಷ್ಟತೆಯಿಂದ ಯಹೂದ್ಯ ಯುಗದಲ್ಲೆಲ್ಲ ಜಾರಿಯಲ್ಲಿದ್ದು ಮೇಲೆ ಹೇಳಿದ ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಸಾದರೂ ಅಳೆದು ಹೋಗಲಾರದು ಎಂಬ ಕರ್ತನ ಮಾತುಗಳಿಗೆ ಒತ್ತಾಸೆ ನೀಡುವುದಾಗಿದೆ. ಯಾಕೆಂದರೆ ಅವುಗಳನ್ನು ಧರ್ಮಶಾಸ್ತ್ರದ ವ್ರತಾಚರಣೆಗಳಲ್ಲಿ ಜಾಗರೂಕತೆಯಿಂದ ಪಾಲಿಸಲಾಗುತ್ತಿತ್ತು. ಈ ಅಧ್ಯಾಯದಲ್ಲಿ ಮೋಶೆ ಧರ್ಮಶಾಸ್ತ್ರ ಎಂದು ಕರೆಯಲ್ಪಡುವ ಜೂಬಿಲಿ ಸಂವತ್ಸರದ ಸಾಂಕೇತಿಕ ವೈಶಿಷ್ಟ್ಯಗಳನ್ನು ಅವುಗಳು ಮಹಾಪುನರ್ವಶದ ಅಂದರೆ ಸಹಸ್ರಮಾನದ ಯುಗದಲ್ಲಿ ಮಾನವ ಜಾತಿಯು ಪತನದಿಂದ ಚೇತರಿಸಿಕೊಳ್ಳುವುದು ನೆರವೇರಬೇಕಾಗಿರುವುದರಿಂದ ಪೂರ್ವಚ್ಛಾಯಿಂದ ಕೂಡಿದ ಉದ್ದೇಶ ಹೊಂದಿವೆ ಎಂಬುದನ್ನು ತೋರಿಸುವುದಕ್ಕಾಗಿ ಪರೀಕ್ಷಿಸುವವರಾಗಿದ್ದೇವೆ. ಅಂದರೆ ಅದರ ಗುಣಲಕ್ಷಣಗಳಲ್ಲಿ ಅದು ಬರಲಿರುವ ಪುನರ್ವಶದ ದೃಷ್ಟಾಂತವಾಗಿದೆ. ಅದನ್ನು ಎಣಿಕೆ ಮಾಡುವ ರೀತಿಯಲ್ಲಿ ಅದು ಸಮಯ ಕಟ್ಟುಪಾಡುಗಳನ್ನು ಒದಗಿಸುವುಗಳಾಗಿವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಮತ್ತು ಅನ್ವಯಿಸುವಾಗ ಅದು ಸ್ಪಷ್ಟವಾಗಿ ಪ್ರತಿ ಸಾಂಕೇತಿಕ ಸಂಗತಿಗಳ ಸಮಯ ಪ್ರಾರಂಭವಾಗಿದೆ, ಸಮಸ್ತವನ್ನು ಸರಿಪಡಿಸುವ ಕಾಲ ಎಂಬುದನ್ನು ಸೂಚಿಸುತ್ತದೆ. ಅಪೋಸ್ತಲರ ಕೃತ್ಯಗಳು 3:19-21. ಜೂಬಿಲಿ ಸಂವತ್ಸರವು ಧರ್ಮಶಾಸ್ತ್ರದ ಭಾಗವಾಗಿರುವುದರಿಂದಲೂ ಆ ಸಂವತ್ಸರ ಪುನರ್ವರ್ತನೆಯು ಪೂರೈಸಲಾಗದಿದ್ದರಿಂದ ನಮ್ಮ ಕರ್ತನು ಸಂಕೇತವನ್ನು ನೆರವೇರದೇ ಹಾಗೆ ಮುಂದೆ ಸಾಗುವುದು ಸಾಧ್ಯವಿಲ್ಲವೆಂದು ಪ್ರಕಟಿಸುವುದರಿಂದಲೂ ಮತ್ತು ಪುನರ್ವಶದ ಸಂಗತಿಗಳ ಬಗ್ಗೆ ಪ್ರವಾದಿಗಳು ಲೋಕದ ಆರಂಭದಿಂದ ಮುಂದಿಳಿಸುವ ಮತ್ತು ಈ ಸಂಕೇತದಲ್ಲಿ ಪೂರ್ವದಲ್ಲಿಯೇ ಚಿತ್ರಿತವಾಗಿರುವ ಎಲ್ಲ ಸಂಗತಿಗಳು ಇನ್ನೂ ಸಂಭವಿಸದಿರುವುದರಿಂದ ಅವುಗಳು ಮುಂದೆ ನೆರವೇರಬೇಕಾಗಿದೆ ಎಂಬುದನ್ನು ನಮಗೆ ತಿಳಿದಿದೆ. ಇಸ್ರೇಲರ ಜೂಬಿಲಿ ಸಂವತ್ಸರದ ವರ್ಷ. ಜೂಬಿಲಿ ಸಂವತ್ಸರದ ವರ್ಷವು ಜನರಿಗೂ ದೇವರು ಅವರಿಗೆ ದಯಪಾಲಿಸಿದ ದೇಶಕ್ಕೂ ವಿಶ್ರಾಂತಿಯ ಸಬ್ಬತ್ತಾಗಿತ್ತು ಮತ್ತು ಚೈತನ್ಯದಯವಾಗಿತ್ತು. ಅದು ಸಬ್ಬತ್ತುಗಳ ಸಬ್ಬತ್ತು ಎಂಬ ಪದ ವಿಶ್ರಾಂತಿಯನ್ನು ಸೂಚಿಸುತ್ತದೆ. ಸರಮಾಲೆಯ ಪ್ರಧಾನವಾಗಿದೆ. ಅವರಿಗೆ ಪ್ರತಿ 7ನೆಯ ದಿನವೂ ಸಬ್ಬತ್ತಾಗಿತ್ತು ಮತ್ತು ವರ್ಷಕ್ಕೊಂದು ಸಾರಿ ಈ ಸಾಂಕೇತಿಕ ಸಬ್ಬತ್ತು ದಿನಗಳು ಪರಾಕಷ್ಟತೆಯನ್ನು ತಲುಪುತ್ತಿತ್ತು. 7 ಸಬ್ಬತ್ತುಗಳ ಕಾಲಚಕ್ರವು 49 ದಿನಗಳ ಕಾಲಾವಧಿಯಾಗುತ್ತಿತ್ತು. 7×7=49. 50ನೆಯ ದಿನದಲ್ಲಿ ಇದನ್ನು ಜೂಬಿಲಿ ಸಂವತ್ಸರ ದಿನವಾಗಿ ಅನುಸರಿಸುತ್ತಿತ್ತು. ಯಾಜಕ ಕಾಂಡ 23:15-16. ಇದು ಯಹೂದ್ಯರ ಪಂಚಶತಮ ದಿನವಾಗಿತ್ತು. ಅದು ಸಂತೋಷಪಡುವ ಮತ್ತು ಕೃತಜ್ಞತಾ ಸ್ತುತಿ ಸ್ತೋತ್ರ ಅರ್ಪಿಸುವ ದಿನವಾಗಿತ್ತು. ಸಬ್ಬತ್ತು ವರ್ಷವು 7ನೆಯ ವರ್ಷದಲ್ಲಿ ಕಂಡುಬರುತ್ತಿತ್ತು. ಅದರಲ್ಲಿ ಭೂಮಿಯನ್ನು ವಿಶ್ರಾಂತಿಗಾಗಿ ಬಿಡಲಾಗುತ್ತಿತ್ತು. ಆದುದರಿಂದ ಯಾವ ಬಿತ್ತನೆಯ ಕಾರ್ಯವೂ ಆ ಸಮಯದಲ್ಲಿ ನಡೆಯುತ್ತಿರಲಿಲ್ಲ. ಈ ಸಬ್ಬತ್ತು ವರ್ಷಗಳ ಪರಾಕಷ್ಟೆಯು ಪಂಚಶತಮ ಅಥವಾ 5ನೆಯ ದಿನವಾದ ಸಬ್ಬತ್ತಿನಂತೆ ತಲುಪುವುದಾಗಿತ್ತು ಮತ್ತು ಇದು 7 ವರ್ಷಗಳ 7ರಷ್ಟರ ಅವಧಿಯಾದ ಮುಂದಿನ 50ನೆಯ ವರ್ಷವನ್ನು ಆವರಿಸಿಕೊಳ್ಳುವುದಾಗಿತ್ತು. 7×7=49. 50ನೇ ವರ್ಷವು ಜೂಬಿಲಿ ವರ್ಷ. ಇದುವೇ ಜೂಬಿಲಿ ಸಂವತ್ಸರದ ವರ್ಷವಾಗಿತ್ತು. ನಾವೀಗ ಇದರ ವರದಿಯನ್ನು ಪರೀಕ್ಷಿಸೋಣ ಮತ್ತು ಅದರ ಯುಕ್ತತೆಯನ್ನು ಪುನರ್ವಶದ ಮಹಾ ಸಹಸ್ರಮಾನವೆಂದು ಗುರುತಿಸೋಣ. ಇಸ್ರೇಲರು ಕನಾನಿಗೆ ಬಂದಾಗ ಆ ದೇಶವನ್ನು ಅವರು ಅವರ ಕುಲ ಮತ್ತು ಕುಟುಂಬಗಳಿಗನುಸಾರವಾಗಿ ಚೀಟು ಹಾಕುವುದರ ಮೂಲಕ ಪಾಲು ಮಾಡಿಕೊಂಡರು. ಆದುದರಿಂದ ಒಬ್ಬರು ಹೊಂದಿದ ಸಫಲ್ಯದ ಸ್ವಾಧೀನಾನುಸಾರವಾಗಿ ಹೆಚ್ಚಬಹುದು ಅಥವಾ ಪ್ರತಿಕೂಲವಾಗಿ ಕಡಿಮೆ ಆಗಬಹುದು. ಒಬ್ಬ ಮನುಷ್ಯನು ಸಾಲಕ್ಕೆ ಸಿಲುಕಿಕೊಂಡರೆ ಆತನಿಗೆ ತನ್ನ ಆಸ್ತಿಯ ಒಂದು ಪಾಲು ಅಥವಾ ಅದನ್ನು ಪೂರ್ಣವಾಗಿ ಮಾರುವ ಮತ್ತು ತನ್ನ ಕುಟುಂಬದೊಡನೆ ದಾಸತ್ವಕ್ಕೆ ಹೋಗುವ ಅವಕಾಶವಿತ್ತು. ಆದರೆ ಅಂತಹ ಪ್ರತಿಕೂಲ ಸಂದರ್ಭಗಳು ಸದಾಕಾಲ ಮುಂದುವರಿಯದಂತೆ ಅವರೆಲ್ಲ
ಜಮಾ ಖರ್ಚಿನ ಲೆಕ್ಕಾಚಾರಗಳು ಮಹೋತ್ಸವದ ವರ್ಷದವರೆಗೆ ಮಾತ್ರವೇ ಎಣಿಕೆ ಮಾಡಬೇಕು. ಆಗ ಎಲ್ಲರೂ ಋಣಭಾರ ಮುಂತಾದವುಗಳಿಂದ ಮುಕ್ತರಾಗುವವರಾಗಿ ಮುಂದಿನ 50 ವರ್ಷಗಳ ಅವಧಿಯವರೆಗೆ ಅವರು ಹೊಸ ಜೀವನ ನಡೆಸುವಂತೆ ದೇವರಿಗೆ ನತದೃಷ್ಟರಿಗೆ ಉದಾರವಾದ ಪೂರ್ವ ಸಿದ್ಧತೆಯನ್ನು ಮಾಡಿದ್ದನು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.